ಆಧುನಿಕ ಕನ್ನಡ ಕಾವ್ಯದ ಅತ್ಯಂತ ಮಹತ್ವದ ಕವಿ ಗೋಪಾಲಕೃಷ್ಣ ಅಡಿಗರು 1918 ರ ಫೆಬ್ರವರಿ 18 ರಂದು ಮುಗೇರಿಯಲ್ಲಿ ಜನ್ಮ ತಾಳಿದರು. ಕಾವ್ಯವೆನ್ನುವುದು ಅಡಿಗರಿಗೆ ಸಂಕಲ್ಪ ಬಲದ ಜಾಗರಣೆಯ ಫಲ. ಕಾವ್ಯ ಅಖಂಡ ವ್ಯಕ್ತಿತ್ವದ ಪ್ರತಿಬಿಂಬವಾಗಬೇಕು, ಅಂತರಂಗದ ಆಳ ಪಾತಾಳಗಳ ಶೋಧನೆಯ ಅಭಿವ್ಯಕ್ತಿಯಾಗಬೇಕು ಎಂದು ಬಯಸಿ ಅನಂತವಾದ ಕಾಲಪ್ರವಾಹದಲ್ಲಿ ಮನುಷ್ಯ ಜೀವಿತದ ಅರ್ಥವನ್ನು ಶೋಧಿಸಲು ಯತ್ನಿಸಿದ ಅಡಿಗ ಕನ್ನಡಕ್ಕೆ ಅನೇಕ ಮಹತ್ವದ ಕಾವ್ಯಕಾಣಿಕೆಗಳನ್ನು ನೀಡಿದ ಪ್ರತಿಭಾಶಾಲಿ ಕವಿ. ವರ್ಧಮಾನ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ, ಪ್ರತಿಷ್ಠಿತವಾದ ಕವೀರ್ ಸಮ್ಮಾನ್ ಪ್ರಶಸ್ತಿ ಇವು ಅಡಿಗರು ಪಡೆದ ಗೌರವ ಪುರಸ್ಕಾರಗಳಲ್ಲಿ ಕೆಲವು. ಪ್ರಶಸ್ತಿ ಬಂದದ್ರಿಂದ ನನ್ನ ಕಾವ್ಯದ ಗುಣ ಹೆಚ್ಚಲೂ ಇಲ್ಲ, ಕಡಿಮೆ ಆಗಲೂ ಇಲ್ಲ. ಅದನ್ನು ಓದುವರ ಸಂಖ್ಯೆ ಬಹುಶಃ ಇದರಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಕಾಣುತ್ತೆ. ಯಾಕಂದ್ರೆ ನಮ್ಮ ಜನ ಸಾಮಾನ್ಯವಾಗಿ ಕಾವ್ಯವನ್ನು ಓದ್ದೇನೆ ಕವಿನ ಹೊಗಳ್ತಾ ಇರ್ತಾರೆ. ಅದು ಮೊದಲಿಂದ ಬಂದದ್ದು, ಅನೂಚಾನವಾಗಿ ಎಲ್ಲ ದೇಶದಲ್ಲೂ ಬಂದದ್ದು. ಕಾವ್ಯವನ್ನು ಓದ್ದೇನೆ ಅದನ್ನು ಹೊಗಳೋದು ಆ ಕವಿ ದೊಡ್ಡವನು ಅನ್ನೋದು. ಅದು ಕಾವ್ಯಕ್ಕೀಗ 100,000 ರೂಪಾಯಿ ಬಹುಮಾನ ಬಂತು ಅಂತಂದರೆ ನಮ್ಮ ಜನಕ್ಕೆ ಒಂಥರ ಆಸಕ್ತಿ ಹುಟ್ಟುತ್ತೆ ಈ ಕವಿಯಲ್ಲಿ. ಅಷ್ಟು ಸುಮ್ಮನೆ ಕೊಟ್ಟು ಬಿಡ್ತಾರ ಅಷ್ಟು ದುಡ್ಡನ್ನು, ದೊಡ್ಡ ಕವಿ ಇರಬಹುದು ಅಂತ ಒಂದು ಸಂದೇಹವೂ ಕೂಡ ಅನೇಕ ಜನರಲ್ಲಿ ಹುಟ್ಟಬಹುದು. ಅದರಿಂದ ಬಹುಶಃ ನಮ್ಮ ಕಾವ್ಯದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಓದೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು. ನಿಜವಾಗಿ ತಾತ್ವಿಕವಾಗಿ ಒಬ್ಬ ಕವಿಗೆ ನಿಜವಾಗಿ ಸಂತೋಷ ಆಗೋದು ತನ್ನ ಕಾವ್ಯವನ್ನು ನಿಜವಾಗಿ ಓದಿ ತಿಳಿದು ಸಂತೋಷಪಟ್ಟು ಅದರಿಂದ ಯಾವ್ಯಾವ ಲಾಭ ಬರಬೇಕೋ ಅದನ್ನು ಒಬ್ಬ ಪಡೆದರೆ ನಿಜವಾದ ಸಂತೋಷ ಅದು. ಆದರೆ ಈ ಸಂತೋಷ ಅಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ವ್ಯಾವಹಾರಿಕವಾಗಿ ಲೌಕಿಕವಾಗಿ ಇಂಥದ್ದು ಬರೋದು ಸಂತೋಷಕರ ವಿಷಯ. ಆದರೆ ಇದರಿಂದ ಏನು ಕೊನೆಗೆ ಏನಾಯಿತು, ಕನ್ನಡಕ್ಕೊಂದು ಹೆಸರು ಬಂತು ಅಂತೀರಿ. ಕನ್ನಡದಲ್ಲಿ ಒಳ್ಳೆಯ ಕೆಲಸ ಈ ಶತಮಾನದಲ್ಲಿ ನಡೀತಾ ಬಂದಿದೆ. ನಾವು ಕನ್ನಡ ಜನ ಹೆಚ್ಚಾಗಿ ನಮ್ಮನ್ನು ನಾವು ಜಾಹೀರಾತು ಮಾಡಿಕೊಳ್ಳೋದಿಲ್ಲ. ಹೌದು, ಆದರೂ ಕೂಡ ನನ್ನ ವಿಷಯ ಅಂತೂ ನಿಮ್ಗೆ ಗೊತ್ತೇ ಇದೆ. ಹೌದು, ನಾನು ಇದಕ್ಕಾಗಿ ಯಾವ ಕೆಲಸವನ್ನು ಮಾಡಿದವನಲ್ಲ. ಆದರೂ ಕೂಡ ಒಂದು ಮಧ್ಯಪ್ರದೇಶದ ಹಿಂದಿ ಭಾಷೆಯನ್ನು ಆಡುವಂಥ ಜನ ಸೇರಿ ಈ ಅಖಂಡ ಭಾರತದಲ್ಲಿ ಈ ಕವಿಗೆ ಈ ಬಹುಮಾನ ಸಲ್ಲತಕ್ಕದ್ದು ಅಂತ ನಿರ್ಣಯಿಸಿರೋದು ಒಂದು ಸಂತೋಷ ಕೊಟ್ಟಿದೆ. ಅಂದರೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಹೋದ ಪಕ್ಷದಲ್ಲಿ ಇವತ್ತಲ್ಲ ನಾಳೆ ನಮ್ಮ ಜನರಿಂದ ಅಲ್ದಿದ್ರು ಯಾರಿಂದಲಾದರೂ ಕೂಡ ಅದಕ್ಕೆ ತಕ್ಕ ಮನ್ನಣೆ ಸಿಗ್ತದೆ ಅಂತ ಸ್ವಲ್ಪ ಸಮಾಧಾನ ಆಗಿದೆ. ಸಂತೋಷ ಅಡಿಗರೆ, ಈಗ ನಿಮ್ಮ ಕಾವ್ಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ನಿಮ್ಮಿಂದ ವಿವರವಾದ ಉತ್ತರಗಳನ್ನು ಕೇಳಬೇಕು ಅಂತ ನಾನು ಆಸೆಪಡ್ತೇನೆ. ಕೇಳಿ, ಗೊತ್ತಿದ್ದಷ್ಟು ಹೇಳ್ಬೋದು. ಅಡಿಗರೆ, ನೀವು ಮುಖ್ಯವಾಗಿ ಕವಿ ಅಂತ ಅಂದರೆ ಕತೆ, ಕಾದಂಬರಿ, ವಿಮರ್ಶೆ ಹಾಗೂ ವಿಚಾರ ಸಾಹಿತ್ಯವನ್ನು ಬರೆದಿದ್ದರೂ ಕೂಡ ಮುಖ್ಯವಾಗಿ ಕವಿ ಅನಿಸುತ್ತೆ. ಸುಮಾರು ದಶಕಗಳಿಂದ ನೀವು ಕವನ ಬರಿತಾ ಇದ್ದೀರಿ, ಎಷ್ಟೋ ಸಂಗ್ರಹಗಳು ಬಂದಿದೆ. ಆದರೆ ಮೊಟ್ಟ ಮೊದಲಿಗೆ ಕಾವ್ಯವೇ ನಿಮ್ಮ ಅಭಿವ್ಯಕ್ತಿ ಮಾಧ್ಯಮ ಅಂತ ಅನಿಸಿದ್ದು ಯಾವಾಗ ಅನಿಸಿದ್ದು? ಬಹುಶಃ ನಾನು ಹೈಸ್ಕೂಲ್ ಇದ್ದಾಗ ಅನಿಸುತ್ತೆ. ಅಷ್ಟರೊಳಗೆ ಒಂದೆರಡು ಕಥೆಗಳನ್ನು ಬರೆದಿದ್ದೆ. ಆ ಕಥೆಗಳು ಕೂಡ ರಾಷ್ಟ್ರಬಂಧು ಅನ್ನುವಂಥ ವಾರಪತ್ರಿಕೆ ಮಂಗಳೂರಲ್ಲಿ ಬರ್ತಾ ಇತ್ತು, ಅಲ್ಲಿ ಪ್ರಕಟವಾಗಿತ್ತು. ಆದರೆ ಆ ಸಮಯದಲ್ಲೂ ಕೂಡ ಕವಿತೆ ಬರಿತಾ ಬಂದಿದ್ದೆ. ಅದನ್ನ ಕವಿತೆ ಅಂತ ಹೇಳೋಕ್ಕಾಗಲ್ಲ, ಪದ್ಯ ರಚನೆ ಮಾಡ್ತಾ ಬಂದಿದ್ದೆ.
ಅದು ಯಾಕೆ ಮಾಡಿದೆ ಅಂದರೆ ಬಹುಶಃ ನನ್ನ ರಕ್ತ ಪದ್ಯದ ಛಂದಸ್ಸಿಗೆ ಹೊಂದ್ಕೊಳ್ಳುವಂತಹದ್ದಿರಬಹುದು ಏನು, ನನ್ನ ರಕ್ತ ಪರಿಚಲನೆ ಪದ್ಯದ ಬಂಧಕ್ಕೆ ಛಂದಕ್ಕೆ ಹೊಂದ್ಕೊಳ್ಳುವಂತಹದ್ದಿದೆಯೋ ಏನೋ ಹೇಳೋಕ್ಕಾಗೋದಿಲ್ಲ. ಆದರೆ ಸುಮಾರಾಗಿ ಹೈಸ್ಕೂಲನ್ನ ಮುಗಿಸಿ ನಾನು ಮೈಸೂರಿಗೆ ಇಂಟರ್ಮೀಡಿಯೇಟ್ ಕಾಲೇಜಿಗೆ ಸೇರಿಕೊಳ್ಳೋ ಹೊತ್ತಿಗೆ ನನಗೆ ಕೈತ್ವಾಗಿತ್ತು, ನಾನು ಪದ್ಯ ಬರೆಯೋದಕ್ಕೆ ಲಾಯಕ್ಕು, ಇನ್ಯಾವುದಕ್ಕೂ ನಾ ಲಾಯಕ್ಕು ಅನಿಸಿತ್ತು. ಅಲ್ಲ, ನೀವು ಒಂದು ಮಾತು ಹೇಳಿದ್ರಿ ಈಗ, ಪದ್ಯ ಬರಿತಾ ಇದ್ದೆ ಕವನ ಇಲ್ಲ ಅಂತ. ಅಂದರೆ ಈ ಎರಡನ್ನ ವ್ಯತ್ಯಾಸನ ಯಾವ ರೀತಿ ಮಾಡ್ತೀರಾ? ಆವಾಗ ಏನು ಕಲ್ಪನೆ ಇತ್ತು ನಿಮಗೆ ಪದ್ಯದ ಬಗ್ಗೆ, ಕವನದ ಬಗ್ಗೆ ಹೇಗೆ ಅವು ಬೇರೆ ಬೇರೆ ಅನ್ನೋದು? ಯಾಕೆಂದರೆ ವರ್ಸಿಫಿಕೇಶನ್ನೇ ಕವಿ ಆಗೋಲ್ಲ. ಮಾತು ಪದ್ಯ ಅಂದರೆ ಅದು ಒಂದು ಶಬ್ದಗಳನ್ನು ಒಂದು ವಿಶಿಷ್ಟವಾದ ಛಂದಸ್ಸಿನಲ್ಲಿ ತೋರಿಸೋದು. ಮೊದಲು ಎಲ್ಲ ಕವಿಗಳಿಗೂ ಕೂಡ ಶಬ್ದ ಮೋಹ ಹೇಗಿರ್ತದೋ ಹಾಗೆ ಬೇರೆ ಬೇರೆ ಛಂದೋಬದ್ಧವಾದ ರೀತಿಯಲ್ಲಿ ಬರೆಯೋದು ಕೂಡ ಒಂದು ರೀತಿಯ ಶಿಸ್ತು, ಒಂದು ಶಿಸ್ತು ಬರೀಬೇಕು ಅನಿಸುತ್ತೆ. ನಮ್ಮ ತಂದೆಯೂ ಪದ್ಯ ರಚನೆ ಮಾಡ್ತಾಯಿದ್ರು. ಪದ್ಯ ರಚನೆ ಮಾಡುವಾಗ ಕಾವ್ಯ ಆಗಬೇಕೋ ಆಗುತ್ತೋ ಇಲ್ಲೋ ಗೊತ್ತಿರಲಿಲ್ಲ. ಅವಾಗ ಮುಖ್ಯವಾಗಿ ಅದು ಛಂದೋ ರೂಪದಲ್ಲಿ ಕೆಲವು ಸಮಯದಲ್ಲಿ ತಾಳಬದ್ಧವಾಗಿ ಮಾತುಗಳು ಹೆಣೆಯೋದು ಇಷ್ಟೇ ಆಗಿತ್ತು. ಅಲ್ಲ, ಕಾವ್ಯದ ನಿಜವಾದ ಸ್ವರೂಪದ ಬಗ್ಗೆ ನಿಮಗೆ ಒಂದು ರೀತಿಯ ಆತ್ಮವಿಶ್ವಾಸ ಹುಟ್ಟಿದೆ ಯಾವಾಗ ಅಂತ ಕೇಳಿ? ಸುಮಾರಾಗಿ ಬಹುಶಃ ನಾನು ಮೈಸೂರಿಗೆ ಬಂದ ಮೇಲೆ ಅನ್ಬೇಕಾಗುತ್ತೆ. ಅದು ಯಾವ ವರ್ಷ? 1936 ಮೈಸೂರಿಗೆ ಹೋದೆ. ಅಲ್ಲಿ ಇಂಟರ್ಮೀಡಿಯೇಟ್ ಇದ್ದಾಗ ಸ್ವಧರ್ಮದಲ್ಲಿ ಆ ಕಾಲದಲ್ಲಿ ಬೇಂದ್ರೆಯ ಕವನಗಳು ಬರ್ತಾಯಿದ್ವು, ಆಮೇಲೆ ಬೆಟ್ಟಗಾಗಿ ಕೃಷ್ಣರ ಕವನಗಳು ಬರ್ತಾಯಿದ್ವು. ಇದನ್ನು ನೋಡ್ತಾಯಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಕಡೆಂಗೋಳ್ ಶಂಕರಭಟ್ರ ನಲ್ಮೆ ಅನ್ನುವಂಥ ಕವನ ಸಂಕಲನ ಬಂದಿತ್ತು, ಅದನ್ನು ಓದಿದ್ದೆ. ಅದನ್ನೆಲ್ಲ ಓದಿದಾಗ ಅನಿಸ್ತು ಕೇವಲ ಪದ್ಯ ರಚನೆ ಅಂದರೆ ಒಂದು ಛಂದಸ್ಸಿನೊಳಗೆ ಶಬ್ದಗಳನ್ನು ತೂರುವುದು ಕಾವ್ಯ ಆಗೋದಿಲ್ಲ, ಅದರಲ್ಲಿ ನನ್ನ ವಿಶಿಷ್ಟವಾದ ಅನುಭವ ಅವತಾರವಾಗಬೇಕು ಅಂತ ಅನಿಸೋಚರವಾಗಿತ್ತು. ಅದು ಹೇಗೆ ಅನಿಸ್ತು ಅಂತ ಹೇಳೋದು ಕಷ್ಟ. ಅದು ಅಲ್ಲದೇ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಮನುಷ್ಯ ಯಾವ ಮನುಷ್ಯ ಸ್ವಲ್ಪ ಪುಣ್ಯವಂತನೋ ಅವನಿಗೆ ತಾನು ಯಾವುದಕ್ಕೆ ಲಾಯಕ್ಕು ಅಂತ ಭಾಳ ಬೇಗ ಗೊತ್ತಾಗುತ್ತೆ. ದೇವರ ದಯದಿಂದೋ ಏನೋ ಗೊತ್ತಿಲ್ಲ, ನಾನು ಅವತ್ತು ಹೇಳೋ ಅದೃಷ್ಟ ಶಕ್ತಿಗಳು ಅಂತ ಅವುಗಳ ದೆಸೆಯಿಂದ ಇರಬಹುದು. ನನಗೆ ಆದಷ್ಟು ಬೇಗ ಜೀವನದಲ್ಲಿ ನೀನು ಕಾವ್ಯ ಬರೆಯೋಕ್ಕೆ ಮಾತ್ರ ಲಾಯಕ್ಕು ಅಂತ ಗೊತ್ತಾಯ್ತು. ಸ್ಪೋರ್ಟ್ಸಲ್ಲ, ಗಾನ ಕಲೆಯಲ್ಲ, ಚಿತ್ರಕಲೆಯಲ್ಲ, ನೀನು ಪದ್ಯ ಬರೆದ್ರೆ ನೀನು ಸಾರ್ಥಕ ಮಾಡ್ಕೋಬೋದು ಬದುಕನ್ನು ಅಂತ ಅನಿಸ್ತು. ಅದು ಯಾಕೆ ಅಂತ ಹೇಳಲ್ಲ, ಎಷ್ಟೋ ಜನಕ್ಕೆ ಗೊತ್ತಾಗೋಲ್ಲ, ವಯಸ್ಸಾಗುತ್ತೆ, ಮುದುಕಾಗಿರ್ತಾರೆ, ಪಾಪ ಪದ್ಯ ಹೊಸ್ತಾ ಇರ್ತಾರೆ, ಕಾವ್ಯ ಆಗೋಲ್ಲ ಅಲ್ವಾ? ನನಗೆ ಗೊತ್ತಾಯ್ತು ನನ್ನ ಕೃತಾರ್ಥ. ಮತ್ತು ನೀವು ಮೈಸೂರಿಗೆ ಬಂದ ಮೇಲೆ ಈ ಥರ ಒಂದು ಸ್ಪಷ್ಟ ಕಲ್ಪನೆ ನಿಮಗೆ ಬಂತು ಅಂತ ಹೇಳಿದರೆ, ಮೈಸೂರಿನ ವಾತಾವರಣ ಯಾವ ರೀತಿ ನಿಮಗೆ ಸಹಾಯಕ ಆಗಿರ್ಬೋದು? ಆ ಕಾಲದಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಅವರ ಪ್ರಭಾವ ತುಂಬ ದಟ್ಟವಾಗಿತ್ತು. ಇಂಗ್ಲೀಷ್ ಗೀತೆಗಳನ್ನು ಓದೋಕ್ಕೆ ಸಾಧ್ಯ ಆಯ್ತು ನನಗೆ, ಅಲ್ಲಿ ತನಕ ಓದಿರಲಿಲ್ಲ. ಅದನ್ನು ನೋಡಿದಾಗ ಮತ್ತು ನನ್ನ ಸಹೋದ್ಯೋಗಿಗಳು ಮುಖ್ಯವಾಗಿ ಕೆ ನರಸಿಂಹಮೂರ್ತಿಗಳಿದ್ದಾರಲ್ಲ, ಅವ್ರ ಪರಿಚಯ ಆದ ಮೇಲೆ ನನ್ನ ಕಾವ್ಯ ಜೀವನಕ್ಕೆ ಒಂದು ಸ್ಪಷ್ಟವಾದ ತಿರುವು ಬಂತು ಅಂತ ಹೇಳಬೇಕಾಗುತ್ತೆ. ನಿಜವಾಗಿ ಆ ಒಳತೋಟಿ ಬರೋಲ್ಲ, ಅದಕ್ಕೆ ಬಿ ಎಂ ಶ್ರೀಕಂಠಯ್ಯನವರ ಪದಕ ಬಂತಲ್ಲ, ಅದನ್ನು ಬರೆದ ತಕ್ಷಣ ನಾನು ಇಡೀ ತೋರಿಸಿದೆ ಕೆ ನರಸಿಂಹಮೂರ್ತಿಗಳು. ಅವ್ರು ಮೆಚ್ಚಿಕೊಂಡಿದ್ರು, ಆಮೇಲೆ ಕಳಿಸ್ದೆ. ಅವ್ರು ಸಾಮಾನ್ಯವಾಗಿ ನನಗೆ, ನಾನು ಇಂಗ್ಲೀಷು ಆನರ್ಸ್ ತಗೊಂಡವನು, ಕೀಟ್ಸ್ನೆಲ್ಲ ಓದಿ ನೋಡೋ ಹೀಗಿದೆ, ಇಲ್ಲಿ ಚೆನ್ನಾಗಿ ನೋಡು ಅಂತೆಲ್ಲ ಹೇಳ್ತಿದ್ರು. ಹೀಗೆ ಈ ರೀತಿ ನಾನು ಓದ್ತಾ ಇದ್ದೆ. ಚಲಿ, ಕೀಟ್ಸ್, ವರ್ಷ ವರ್ಕ್ ಇವ್ರನ್ನೆಲ್ಲ ಸಿಕ್ಕಾಪಟ್ಟೆ ಓದೋ ಶುರು ಮಾಡಿದೆ ಆವಾಗ. ಆ ಕಡೆ ಬೇಂದ್ರೆಯರು ತುಂಬ ಚೆನ್ನಾಗಿ ಓದ್ತಿದ್ದೆ. ಇವೆಲ್ಲ ಸೇರಿಕೊಂಡು ಬಹುಶಃ ಈ ನಡುವೆ ನಾನು ನಾರಾಯಣಪ್ಪಂದು ಮೊದಲಿಂದ ಕೇಳ್ಕೊಂಡ್ಬಂದಿದ್ದೆ, ಪಂಪ್ನನ್ನು ಓದೋ ಶುರು ಮಾಡಿದೆ ಆ ಕಾಲದಲ್ಲಿ. ನಾವು ಹಿಂದೆಗೆವೆ ವೀರ ತರುಣರು, ನಾವು ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದ ಕವನು, ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದ ಕವನು. ಪುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಪುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಎದೆ ಮೆಟ್ಟಿ ಮುರಿಯುವೆವು ಅಸುರ ರಟ್ಟೆಗಳನ್ನು, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ಎಡರುಗಳ ಕಡಲುಗಳ ಈಸಿ ಬರುವೆವು ಘೋರ ನೈರಾಶ್ರದ ಅಗ್ನಿಮುಖದಲ್ಲೂ ಕೂಡ,
ಎಡರುಗಳ ಕಡಲುಗಳ ನೀಸಿ ಬರುವೆವು ಹೊರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ ಹೊಕ್ಕು ಹೊರಡುವವೆಲ್ಲ ಒಡಕುಗಳ ತೊಡಕುಗಳ ಹೊಕ್ಕು ಹೊರಡುವವೆಲ್ಲ ಒಡಕುಗಳ ತೊಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ಇಂಗ್ಲಿಷನ್ನು ವಿಶೇಷವಾಗಿ ನೀವು ಅಭ್ಯಾಸ ಮಾಡಿದರೂ ಕೂಡ ನಿಮ್ಮ ಕಾವ್ಯದಲ್ಲಿ ನಮ್ಮ ಪುರಾಣಗಳ ಆ ಪ್ರತಿಮೆಗಳನ್ನು ವಿಶೇಷವಾಗಿ ಬಳಸಿ ಉಪಯೋಗಿಸ್ತೀರಾ, ಮತ್ತು ನಿಮ್ಮ ಭಾಷೆಯ ವೈವಿಧ್ಯತೆಯನ್ನು ನೋಡಿದರೆ ನಮ್ಮ ಸಂಸ್ಕೃತ, ಹಳಗನ್ನಡ, ಹೊಸಗನ್ನಡ ಎಲ್ಲ ಥರದ ಇದೂ ಕಾಣುತ್ತೆ. ಈ ಒಂದು ಭಾಷೆಯ ಒಂದು ಪಾಕವನ್ನು ಸಾಧಿಸೋದಕ್ಕೆ ನೀವು ಯಾವ್ಯಾವ ರೀತಿ ಪ್ರಯತ್ನ ನಡೆಸಿರ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಸಾಧ್ಯನಾ? ಅಂತ ಪ್ರಯತ್ನಗಳೇನೋ ಮಾಡ್ತಾ ಬಂದೆ, ಅದು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ನನ್ನ ವ್ಯಕ್ತಿತ್ವ ಸರಿಯಾಗಿ ನನ್ನ ಕಾವ್ಯದಲ್ಲಿ ಮೂಡಬೇಕು ಅನ್ನೋದೇ ಮುಖ್ಯ ಉದ್ದೇಶವಾಗಿತ್ತು. ನನ್ನ ವ್ಯಕ್ತಿತ್ವದಲ್ಲೇ ನಾನು ಭಾರತೀಯನಾಗಿರೋದ್ರಿಂದ ಇಲ್ಲಿಯ ಅದೇ ಹೆಚ್ಚಾಗಿರೋದು ಸಹಜ. ಯಾವುದನ್ನೇ ಆಗಲಿ ಅನುಕರಿಸುವಂತಹ ಬುದ್ಧಿಯೊಂದು ಇರಲಿಲ್ಲವಾದ್ದರಿಂದ ನಾನು ಇಲ್ಲಿ ಈ ದೇಶದಲ್ಲಿ ಪಂಪ, ರನ್ನ, ಕುಮಾರವ್ಯಾಸ, ಕಾಳಿದಾಸ, ವ್ಯಾಸ, ವಾಲ್ಮೀಕಿ ಹೀಗೆ ಇವರ ಜೊತೆಗೇ ಇಂಗ್ಲೀಷ್ ಕವಿಗಳು ಕೂಡ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಮುಖ್ಯವಾಗಿ ಕಾವ್ಯ ಮಾರ್ಗವನ್ನು ಯಾವ ರೀತಿ ನಾನು ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಂದ ಬಹಳ ಕಲ್ತಿದ್ದೇನೆ. ಯಾಕೆ ನಮ್ಮವರೆಲ್ಲ ದೊಡ್ಡ ದೊಡ್ಡ ಕಾವ್ಯ ಬರೆದ ಹೊರತು ಅವರು ಸಣ್ಣ ಸಣ್ಣ ಲಿರಿಕ್ಸ್ ಭಾವಗೀತೆಗಳನ್ನು ಬರೆದವರಲ್ಲ. ಭಾವಗೀತ ಮಾರ್ಗವನ್ನು ಅವರಿಂದ ಸ್ವೀಕರಿಸಿದೆ. ಆದರೆ ಆ ಭಾವಗೀತದಲ್ಲಿ ನನ್ನದೇ ಆದ, ಅಂದರೆ ಭಾರತೀಯನಾದ ನನ್ನದೇ ಆದ, ಕನ್ನಡಿಗನಾದ ನನ್ನದೇ ಆದ ಅನುಭವವನ್ನು ಅಲ್ಲಿ ಮೂಡಿಸಬೇಕು ಅಂತ ಮೊದಲಿಂದ ಪ್ರಯತ್ನ ಮಾಡ್ತಾ ಬಂದೆ. ಅದು ಹೇಗೆ ಸಫಲವಾಯಿತು ಅಥವಾ ಇಲ್ಲ ಹೇಳೋದು ಕಷ್ಟ. ಇನ್ನೊಂದು ಧೋರಣೆ ವಿಷಯ, ನಿಮ್ಮ ಮೊದಲ ಕವನ ಸಂಕಲನದಲ್ಲಿ ಓಡಲು ಎಳೆಸುತ್ತಿಹುದು ಜೀವ ದೂರ ದೂರ ಜನವಿ ದೂರ ಪಿಪಿನದೆಡೆಗೆ ಅಂತ, ಆದರೆ ಎರಡನೇ ಸಂಕಲನ ಬರುವಷ್ಟೊತ್ತಿಗೆ ಕಟ್ಟುವೆ ನಾವಿನಲ್ಲಿ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಅಂತ, ಈ ಧೋರಣೆಯಲ್ಲಿ ಎರಡನೇ ಸಂಕಲನಕ್ಕೆ ಸ್ವಲ್ಪ ಬದಲಾವಣೆ ಕಂಡಿತ್ತೆ? ಅಂದರೆ ಬಹುಶಃ ಮೊದಲನೇದರಲ್ಲಿ ಭಾವತರಂಗದಲ್ಲಿ ಅದು ವರ್ಧಮಾನ ಸ್ಥಿತಿಯ ಕವನಗಳು, ಅಡಲಸೆನ್ಸ್ನ ಕವನಗಳು. ಆ ಕಾಲದಲ್ಲಿ 13-19 ವರ್ಷ ತನಕ ಪ್ರತಿಯೊಬ್ಬನಲ್ಲೂ ಕೂಡ ಆತ್ಮಾನುಕಂಪೆ ಜಾಸ್ತಿ ಇರ್ತದೆ. ಸೆಲ್ಫ್ ಪಿಟಿ, ತನ್ನ ನೋಡಿ ತನ್ನ ಸೋಲುಗಳ ಬಗ್ಗೆ, ತನ್ನ ದುಃಖಗಳ ಬಗ್ಗೆ, ತನ್ನ ಪ್ರೀತಿಯ ಬಗ್ಗೆ, ತನ್ನ ವಿರಹದ ಬಗ್ಗೆ, ತನ್ನ ಅಗಲುವಿಕೆಗಳ ಬಗ್ಗೆ ತುಂಬ ಅದಕ್ಕೆ ಬಹಳ ಮಹತ್ವ ಕೊಡ್ತಾನೆ. ಆದರೆ ಸ್ವಲ್ಪ ಈ ಟೀನ್ಸ್ ದಾಟಿ ಆಮೇಲೆ ಬಂದರೆ ತಲೆ ಒಳಗೆ ಏನಾದರೂ ಮೆದುಳಿದ್ರೆ ಆಗ ಸಮಾಜದ ಬಗ್ಗೆಯೂ ಕೂಡ ಯೋಚನೆ ಮಾಡೋದು ಬರುತ್ತೆ. ಅದು ಶುರು ಮಾಡಿದೆ. ಸಮಾಜದ ಬಗ್ಗೆ ಯೋಚನೆ ಮಾಡೋ ಶುರು ಮಾಡಿದ ಮೇಲೆ ಈ ಆತ್ಮಾನುಕಂಪೆ ಕಮ್ಮಿ ಆಯಿತು. ಆದರೆ ಆತ್ಮ ಅಂದರೆ ತನ್ನ ಸ್ವಂತ ಅನುಭವವನ್ನು ಸಾಮಾಜಿಕವಾದ ಪರಿಸ್ಥಿತಿಗೆ ಅನ್ವಯಿಸಬೇಕು ಅನ್ನುವ ಬುದ್ಧಿ ಮಾತ್ರ ನನಗೆ ಇತ್ತು. ಮತ್ತೆ ನಿಮ್ಮ ನಡೆದು ಬಂದ ದಾರಿ ಸಂಕಲನದಿಂದ ಬಹುಶಃ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಕಾವ್ಯ ಮಾರ್ಗ ವಿಶಿಷ್ಟವಾಗಿ ಎದ್ದು ಕಾಣುವ ಹಾಗೆ ಬದಲಾವಣೆ ಆಯಿತು. ಈ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಿಮಗೆ ವೈಯಕ್ತಿಕ ಅಗತ್ಯ ಏನಾದರೂ ಕಂಡಿತ್ತ? ವೈಯಕ್ತಿಕ ಅಗತ್ಯ ಅಲ್ಲ, ವೈಯಕ್ತಿಕ ಬೆಳವಣಿಗೆ ಅಂತೀನಿ ನಾನು. ಸುಮಾರು 30-31 ವರ್ಷ ಆಗಿತ್ತು ಅಂತ ಕಾಣುತ್ತೆ ನನಗೆ. ಆಗ ನನಗೆ ಒಂದು ನನ್ನ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಭಾರೀ ದೊಡ್ಡ ಕ್ರಾಂತಿಯಾಯಿತು. ನಾನು ಮಾಡುವ ಪ್ರತಿಯೊಂದು ಕೆಲಸದ ಮೇಲೂ ಕೂಡ, ಆಡುವ ಪ್ರತಿಯೊಂದು ಮಾತಿನಲ್ಲೂ ಕೂಡ ಬುದ್ಧಿಯ ಪ್ರಕಾಶ ಬೀಳಲೇಬೇಕು ಅಂತ ಅನಿಸೋ ಶುರುವಾಯಿತು. ಅಲ್ಲಿ ತನಕ ಮುಖ್ಯವಾಗಿ ನಾನು ಭಾವಜೀವಿ ಅಂತ ಹೇಳ್ತಾರಲ್ಲ, ಆ ಶಬ್ದ ಸರಿಯೋಲ್ಲ ಗೊತ್ತಿಲ್ಲ, ಅದಾಗಿದೆ. ಆದರೆ ಆ ಸಮಯದಲ್ಲಿ ಅದು ಸಾಧ್ಯವಾಗಿಲ್ಲ. ಬುದ್ಧಿ ಭಾವನೆ ಎರಡನ್ನೂ ಸರಿಯಾಗಿ ಉಪಯೋಗಿಸಿ ಅವೆರಡರ ಫಲವಾಗಿ ಬರುವಂಥ ಕೆಲಸ ಇದೆಯಲ್ಲ, ಅದು ಕಾವ್ಯ ಇರ್ಬೋದು, ಅದು ಶ್ರೇಯಸ್ಕರ ಅಂತ ಅನಿಸೋ ಶುರುವಾಗಿತ್ತು. ಅಲ್ಲದೆ ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಏನು ಮಾಡಬೇಕು, ನಾವೇನು ಮಾಡಬೇಕು, ನಾನೇನು ಮಾಡಬೇಕು, ನಮ್ಮ ಜನ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ ಪ್ರಶ್ನೆಯಾಗಿ ಬಂತು. ಆಗ ಪ್ರತಿಯೊಂದು ಕೆಲಸವನ್ನು ಕೂಡ ಅತ್ಯಂತ ಸಮರ್ಪಕವಾಗಿ, ಅತ್ಯಂತ ಆಳವಾಗಿ, ಅತ್ಯಂತ ಸಮರ್ಥವಾಗಿ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು. ಕಾವ್ಯ ತನ್ನ ಸ್ವಧರ್ಮವನ್ನು ತಿಳಿದುಕೊಳ್ಬೇಕು, ಅದು ಸಂಗೀತದ ಅಡಿಯಾಳಾಗಿರಬಾರದು,
ಅದು ವಾಗ್ಮಿತೆಗೆ ಶರಣಾಗಬಾರದು. ಕಾವ್ಯ ತನ್ನದೇ ಆದ ರೀತಿಯಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು. ಆದ್ರಿಂದಲೇ ಕಾವ್ಯದ ಮುಖ್ಯ ಲಕ್ಷಣ ಏನು ಅಂತ ಯೋಚನೆ ಮಾಡೋಕ್ಕಂತು ನಾನು ಕಾವ್ಯ ರಚನೆ ಮಾಡೋದಾದ ಪಕ್ಷದಲ್ಲಿ ಅದನ್ನು ಈ ಹೇಗೆ ಮಾಡಬೇಕು. ಅದರಲ್ಲಿ ಒಂದನೇದಾಗಿ ಸ್ವಲ್ಪದರಲ್ಲಿ ಕಿಡಿದಗಳು ಪಿರಿದುಮರ್ಥಂ ಅಂತ ಪಂಪ ಆವಾಗಲೇ ಹೇಳಿದ್ದ, ಅದನ್ನು ಸಾಧಿಸಬೇಕು ಒಂದು. ಮತ್ತು ಅತ್ಯಂತ ಸಂಗ್ರಹವಾಗಿ ಸಮೃದ್ಧವಾದ ಭಾವನೆಗಳು ಅನುಭವಗಳಿದ್ದು ಕೂಡ ಅದನ್ನು ಅತ್ಯಂತ ಸಂಕ್ಷೇಪವಾಗಿ ಸಮೃದ್ಧವಾಗಿ ಅತ್ಯಂತ ಸೂಚಕವಾಗಿ ಧ್ವನಿಪೂರ್ಣವಾಗಿ ಹೇಳಬೇಕು. ಹೀಗೆ ಹೇಳುವಾಗ ಸಂಗೀತದ ಸಹಾಯವನ್ನು ಪಡೆಯತಕ್ಕದ್ದಲ್ಲ, ಸಂಗೀತದಿಂದ ಕಾವ್ಯ ವಿಮುಕ್ತವಾಗಬೇಕು. ಅಂದರೆ ಕಾವ್ಯದಲ್ಲಿ ಶಬ್ದ ಸಂಗೀತ ಇದ್ದೇ ಇರುತ್ತೆ, ಅದಕ್ಕೂ ಒಂದು ಛಂದಸ್ಸಿದೆ, ಆ ಛಂದಸ್ಸು ಒಂದು ಸಂಗೀತವೇ. ಆದರೆ ಅದು ಸಂಗೀತದಲ್ಲಿರುವಷ್ಟು ನಿಯತವಾಗಿ ನಿಯಮಬದ್ಧವಾಗಿ ಇರುವಂಥ ಸಂಗೀತವಲ್ಲ. ಆದರೆ ಮನಸ್ಸನ್ನು ಕಾವ್ಯಾನುಭವಕ್ಕೆ ಸಿದ್ಧಪಡಿಸುವಷ್ಟರ ಮಟ್ಟಿಗೆ ಅದರಲ್ಲಿ ಶಬ್ದ ಸಂಗೀತ ಇರಬೇಕು ಅಂತ ತಿಳ್ಕೊಂಡು ಕಾವ್ಯ ರಚನೆ ಮಾಡ್ತಾ ಬಂದೆ. ಆ ಚಂಡಮದ್ದಳೆ ವಿಶೇಷವಾಗಿ ನೀವು ಇದುವರೆಗೆ ಹೇಳಿದ ಮಾತುಗಳಿಗೆ ಉದಾಹರಣೆಯಾಗಿ ನಿಲ್ಬಲ್ಲಂಥ ಕವನ ಸಂಕಲನ, ಅಲ್ಲಿಂದಾಚೆಗೆ ಭೂಮಿಗೀತ, ವರ್ಧಮಾನ ಇದನ್ನು ಬಯಸಿರಲಿಲ್ಲ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಇಷ್ಟು ಕವನ ಸಂಗ್ರಹಗಳಲ್ಲಿ ಬಹಳ ಶ್ರೇಷ್ಠವಾದ ಕವನಗಳನ್ನು ನೀವು ಬರೆದಿದ್ದೀರಿ ಅಂತ ಬಹಳಷ್ಟು ಜನ ವಿಮರ್ಶಕರು ಹೇಳಿದ್ದಾರೆ. ಒಂದು ಸ್ವಾತಂತ್ರ್ಯೋತ್ತರ ಕಾಲದ ಭ್ರಮ ನಿರಸನವನ್ನು ಹಿಡಿಯೋ ಮಟ್ಟಿಗೆ ನಿಮ್ಮ ಅನುಭವದ ಈ ಒಂದು ಇಡೀ ಇಶ್ಯೂವನ್ನು ಭಾಷೆಯಲ್ಲಿ ಭಾವಾಭಿನಯ ಅನ್ನೋ ಒಂದು ಶಬ್ದ ಬಹುಶಃ ಅದೇ ಕಾಲದಲ್ಲಿ ಹುಟ್ಟಿದ್ದು ಅಂತ ಕಾಣುತ್ತೆ. ಅಲ್ಲಿವರೆಗೆ ಆ ಶಬ್ದ ನಮ್ಮ ವಿಮರ್ಶೆಯಲ್ಲಿ ನಾವು ಕೇಳಿದ್ದಿಲ್ಲ. ಆ ಭಾವಾಭಿನಯವನ್ನು ರೂಢಿಸುವ ಹಾಗೆ ಭಾಷೆಯ ಎಲ್ಲ ಸಾಧ್ಯತೆಗಳನ್ನು ಉಪಯೋಗಿಸಿಕೊಂಡು ಕವನ ಬರೀಬೇಕು ಅಂತ ಹೊರಟಿದ್ದು ಬಹುಶಃ ಅದು ನಿಮ್ಮದೇ. ಅದುವರೆಗೆ ಕನ್ನಡದಲ್ಲಿ ಆ ಥರದ ಕಾವ್ಯ ಯಾವ ಉದಾಹರಣೆಯೂ ಇದ್ದಿದ್ದಿಲ್ಲ. ಆದರೆ ಬೇಂದ್ರೆಯವರ ಕೆಲವರ ಕವನಗಳಲ್ಲಿ ಉದಾಹರಣೆಗೆ ಪಾತ್ರಗೀತೆ ಅನ್ನೋ ಪದ್ಯದಲ್ಲಿ ಒಂದು ಭಾವಾಭಿನಯದ ಒಂದು ಲಯವನ್ನು ಅವರು ಕಂಡು ಹುಡುಕಿದ್ದುಂಟು. ಸಾಮಾನ್ಯವಾಗಿ ಬೇಂದ್ರೆ ಒಬ್ಬರನ್ನೇ ಮನ್ನಿಸೋದು, ಅವರಿಂದ ಬಹಳ ಕಲಿತು ಆಧುನಿಕ ಕನ್ನಡ ಕವಿಗಳಲ್ಲಿ ನಾನು ಮನ್ನಿಸುವುದು ಬೇಂದ್ರೆ ಒಬ್ಬರನ್ನು ಮಾತ್ರ. ಅವರಿಂದ ಲಾಭ ಪಡೆದಿದ್ದೆ, ಅವರನ್ನು ಮೀರಿ ಹೋಗಬೇಕಂತ ಪ್ರಯತ್ನವೂ ಮಾಡಿದ್ದೀನಿ. ಅದು ಸಾಧಿಸಿತೋ ಇಲ್ಲೋ ಹೇಳೋದು ಕಷ್ಟ, ಆದರೆ ಅವರನ್ನು ಮೊದಲು ಅನುಕರಿಸ್ತಾ ಇದ್ದೆ. ಅದನ್ನು ಬಿಟ್ಟುಬಿಡಿ. ಚಂಡಮದಲ್ಲಿ ಕವನ ಸಂಗ್ರಹವನ್ನೇ ತಗೊಂಡಾಗ ಅಲ್ಲಿ ಒಂದು ಎರಡು ಛಾಯೆಗಳು ಮುಖ್ಯವಾಗಿ ಕಾಣುತ್ತೆ. ಒಂದು ನಿಮ್ಮ ಮೋಹನ ಮುರಳಿ ಅನ್ನೋ ಪದ್ಯದಲ್ಲಿ ಕಾಣುವಂಥದ್ದು, ಅದರದ್ದು ಒಂದು ಎಕ್ಸ್ಟೆನ್ಷನ್ ಅಂತಂದರೆ ಹಿಮಗಿರಿಯ ಕಂದರ, ಇಲ್ಲಿಂದ ಆಚೆಗೆ ಇನ್ನೊಂದು ಕಡೆ ಹೋಗಬೇಕು ನೋಡಬೇಕು ಅದು ಸಾಧ್ಯವೋ ಇಲ್ಲವೇ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಈ ಜಗತ್ತಿನ ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಆಗುಹೋಗುಗಳು, ಅಸ್ತವ್ಯಸ್ತತೆ ಇವುಗಳನ್ನು ಹಿಡಿಯುವಂಥ ಒಂದು ಗೊಂದಲಪುರ. ಈ ಎರಡನೇ ಮಜಲಿಗೆ ಅಂದರೆ ನಡೆದು ಬಂದ ದಾರಿಯಿಂದ ಚಂಡಮದಲ್ಲೇ ನಾವು ಬಂದರೆ ಮುಖ್ಯವಾಗಿ ನಿಮ್ಮ ಅಭಿವ್ಯಕ್ತಿಯಲ್ಲಿ ಒಂದು ಮೋಡ ಕಾಣೋದು ವ್ಯಂಗ್ಯ. ಆ ವ್ಯಂಗ್ಯ ಎಷ್ಟೋ ಸಲ ಕ್ರಿಯೇಟಿವ್ ಎಷ್ಟು ಮಟ್ಟಿಗೆ ಆಗ್ಬೋದು, ಕ್ರಿಯೇಟಿವ್ ಆಗದೇನೂ ಹೋಗ್ಬೋದು. ಆ ವ್ಯಂಗ್ಯ ಬಹುಶಃ ನಿಮ್ಮ ಸಮಥಿಂಗ್ ಇನೇಟ್ ಅಂತ ಹೇಳೋಕ್ಕಾಗತ್ತಾ? ಮೊದಲಿಂದ ಅದು ಅಷ್ಟು ಆ ಥರದ ವ್ಯಂಗ್ಯ ಇದ್ದಕ್ಕಿದ್ದಂಗೆ ನಿಮ್ಮ ಪದ್ಯದಲ್ಲಿ ಕಾಣುತ್ತಲ್ಲ ಚಂಡಮದ್ದಳೆ, ಅಲ್ಲಿವರೆಗೆ ಆ ಥರದ ವ್ಯಂಗ್ಯವನ್ನು ನಾವು ನಿಮ್ಮ ಹಿಂದಿನ ಮೂರು ಸಂಗ್ರಹಗಳಲ್ಲಿ ಕಾಣಿರಲಿಲ್ಲ. ಅಂದರೆ ಸಾಮಾಜಿಕವಾಗಿ ಯೋಚನೆ ಮಾಡೋ ಶುರು ಮಾಡಿದಾಗ ಇಲ್ಲಿಯ ಏರುಪೇರುಗಳನ್ನು, ಇಲ್ಲಿ ಆಡೋದೊಂದು ಮಾಡೋದೊಂದು, ಇಲ್ಲಿ ದೊಡ್ಡವರನ್ನು ನಾವು ತಿಳ್ಕೊಂಡವರು ಬದುಕುವ ರೀತಿ, ಇವನ್ನೆಲ್ಲ ನೋಡಿದಾಗ ತುಂಬ ಸಿಟ್ಟು ಬರ್ತಿತ್ತು, ಅಸಾಧ್ಯವಾದ ಸಿಟ್ಟು, ಈಗಲೂ ಸಿಟ್ಟಿದೆ. ಅದನ್ನು ಹೇಗೆ ವ್ಯಕ್ತಪಡಿಸಬೇಕು? ನೇರವಾಗಿ ಬೈದು ಅಥವಾ ಹೊಡೆದು ಅದನ್ನು ವ್ಯಕ್ತಪಡಿಸ್ಬೋದು. ಅದಿಲ್ಲದೆ ಹೋದರೆ ವ್ಯಂಗ್ಯವಾಗಿ ಹೇಳಬೇಕಾಗುತ್ತೆ. ಇದು ಇರೋದರಲ್ಲಿ ಅತ್ಯಂತ ಅಹಿಂಸಾತ್ಮಕವಾದ ಮಾರ್ಗ ಅಂತ ತಿಳಿದು ನಾನು ವ್ಯಂಗ್ಯವನ್ನು ಬಹುಶಃ ಉಪಯೋಗಿಸ್ತಾ ಬಂದಿರಬೇಕು. ಅದು ಮುಖ್ಯವಾಗಿ ರಾಜಕೀಯ ಪದ್ಯದಲ್ಲಿ ನೋಡ್ತೀನಿ ಅಲ್ವಾ, ಬಾಯಿ ಕಡೆ ಇಲ್ಲ. Thank you.
ಕಾವ್ಯ ರಚನೆಗೆ ಮೂಲಭೂತವಾಗಿ ಕಾವ್ಯ ರಚನೆ ಮಾಡೋಕ್ಕೆ ಮುಂಚೆ ನೀವು ಹೇಗೆ ಒಂದು ವಿಚಾರವನ್ನು ಗ್ರಹಿಸ್ತೀರಿ, ಅದನ್ನು ಯಾವ ರೀತಿ ಅದಕ್ಕೆ ಆಕಾರ ಕೊಡ್ತೀರಿ? ಬಹುಶಃ ಇದು ತುಂಬ ಕಷ್ಟದ ಪ್ರಶ್ನೆ. ಇದು ಒಂದು ಶಿಶು ಹೇಗೆ ಬೆಳೆದು ನವಮಾಸ ತುಂಬಿ ಹೊರಗೆ ಬರ್ತದೆ ಅಂತ ಕೇಳಿದಾಗ ಆಗ್ತದೆ. ಅದು ಕೂಡ ಅದನ್ನು ಅದರ ವಿಷಯದಲ್ಲೂ ಕೂಡ ಕೆಲವು ಮಾತು ಹೇಳ್ಬೋದು ಅಲ್ವಾ? ಆ ರೀತಿಯಲ್ಲಿ ಕೆಲವು ಮಾತು ನಾನು ಹೇಳ್ತೇನೆ. ಮೊದಲನೇದಾಗಿ ನನಗೆ ಇದ್ದಕ್ಕಿದ್ದ ಹಾಗೆ ಒಂದು ಯಾವುದೋ ಒಂದು ಕವನದ ಒಂದು ಸಾಲು ಹೊಳೆಯುತ್ತೆ, ಅದು ಛಂದಸ್ಸಿನ ಮತ್ತು ಕಾವ್ಯ ಗತಿಯ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಅದಕ್ಕೆ ಸಂಬದ್ಧವಾಗುವ ಹಾಗೆ ಆಮೇಲೆ ಮನಸ್ಸು ಕೆಲಸ ಮಾಡಿಸೋಕೆ ಮಾಡುತ್ತೆ. ಮನಸ್ಸು ಕೆಲಸ ಮಾಡುವಾಗ ಅದು ನಮ್ಮ ಸುಪ್ತ ಚೇತನದ ಜೊತೆಗೆ ಸಂಲಗ್ನವಾದಾಗ ಉತ್ತಮವಾದ ಕಾವ್ಯ ರಚನೆ ಆಗುತ್ತೆ, ನನಗೆ ಗೊತ್ತಿದೆ. ಕೆಲವು ಸಮಯದಲ್ಲಿ ಹಾಗಾಗದೆ ಹೋದಾಗ ಬಿಟ್ಬಿಡ್ತೇನೆ. ಒಂದು ನಾಲ್ಕೈದು ಲೈನ್ ಬರಬಹುದು, ಬರೆದು ಇದು ಯಾಕೋ ಸರಿ ಬರ್ತಾ ಇಲ್ಲ ಅಂತ ಬಿಟ್ಟು ಹೊರಟೋಗ್ಬಿಡ್ತೇನೆ. ಆಮೇಲೆ ನಾಲ್ಕೈದು ದಿವಸ ಆದಮೇಲೆ ಮತ್ತೆ ಅದನ್ನು ತೆಗೆದುಕೊಂಡು ಅದು ಯಾವಾಗ ನನ್ನ ಒಳಗಡೆಯ ನೆನಪುಗಳು ಮರೆತದ್ದು ಇವೆಲ್ಲ ಸೇರಿಕೊಂಡು ಪ್ರತಿಮೆಯಾಗಿ ಬರೋ ಸಾಧ್ಯ ಅನ್ನಿಸ್ತದೋ ಆಗ ಬರೀತೇನೆ. ಬರೆದಾಗ ಅದು ಯಾವ್ಯಾವುದೋ ರೂಪ ಪಡಿಬೋದು. ನಾನು ಎಷ್ಟೋ ಯೋಚನೆ ಮಾಡ್ತೇನೆ, ಎಷ್ಟೋ ಓದ್ತೇನೆ ಅಲ್ವಾ? ನಾವು ಓದ್ತೀವಲ್ಲ, ಯೋಚನೆ ಮಾಡ್ತೇವೆ, ಎಷ್ಟೋ ಸಮಸ್ಯೆಗಳು ಬಂದಿರ್ತವೆ, ಅವರೆಲ್ಲದು ಒಳಗಡೆ ಸೇರಿಕೊಂಡು ಒಂದು ರೂಪವಾಗಿ ಬಹುಶಃ ಅದು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ, ಅಕಸ್ಮಾತ್ ಆಗಿ ಅಥವಾ ದೈವ ಕೃಪೆಯಿಂದ ಅದು ಒಂದು ರೂಪ ತಳೆದು ಬರುತ್ತೆ. ಅದು ಬಂತೋ ಇಲ್ಲವೋ ಅಂತ ಬಹುಮಟ್ಟಿಗೆ ನನಗೆ ಗೊತ್ತಾಗುತ್ತೆ. ಅದು ಬಹುಶಃ ಒಂದು ವಿಶಿಷ್ಟವಾದ ಒಂದು ಪುಣ್ಯ ಅಂತ ಅನ್ಬೇಕಾಗತ್ತೆ. ಈ ಕವನ ಸಫಲವಾಯಿತೋ ಇಲ್ಲವೋ ಅಂತ ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ. ಸುಮಾರಾಗಿ ಗೊತ್ತಾದಾಗ ಅದನ್ನು ಬರೆದಿಡ್ತೇನೆ. ಅಲ್ಲ, ಉದಾಹರಣೆಗೆ ತುಂಬ ನಿಮ್ಮ ಹಿಂದಿನ ಒಂದು ಕವನ ಧೂಮಲೀಲೆ ಅಂತ, ಅದಕ್ಕೆ ಹಿನ್ನೆಲೆಗೆ ಒಂದು ಮಾತು ಹೇಳ್ಬೋದು? ಹೇಳ್ತೀನಿ, ನಾನೇ ಹೇಳ್ತೀನಿ. ಅದು ನಾನು ಆವಾಗ ತುಮಕೂರಲ್ಲಿದ್ದೆ. ಅಲ್ಲಿ ಯಾವುದೊಂದು ಹೈಸ್ಕೂಲಲ್ಲಿ ಆರ್ಯನ್ ಹೈಸ್ಕೂಲ್ ಅಂತ ಇತ್ತು, ಬಹಳ ವರ್ಷ ಹಿಂದೆ ಇದು. ಅಲ್ಲಿ ಪಾಠ ಹೇಳ್ತಿದ್ದೆ. ಒಂದು ರೂಮ್, ಆ ರೂಮಲ್ಲಿ ಒಂದು ಚಾಪೆ ಒಂದು ಹಾಸಿಗೆ ಇತ್ತು ಅಷ್ಟೇ, ಇನ್ನೇನಿರಲಿಲ್ಲ. ಅದೇ ರೂಮ್ಗೆ ಬೇಂದ್ರೆ ಬಂದು ಮಲಕ್ಕೊಂಡು ಹೋಗಿದ್ದರು. ಆ ರೂಮ್ನಲ್ಲಿ ನಾನು ಇದ್ದಾಗ ಒಂದು ದಿವಸ ಸಿಗರೆಟ್ ಸೇರ್ತಾ ಇದ್ದೆ, ಮಲಕ್ಕೊಂಡು ಸೇರ್ತಾ ಇದ್ದೆ. ಅದು ಯಾಕೋ ಗೊತ್ತಿಲ್ಲ, ಆ ಹೊಗೆ ಅನ್ನೋದು ಮೇಲಕ್ಕೆ ಹೋಗಿ ಸುರುಳಿ ಸುರುಳಿ ಹೀಗೆ ಸುತ್ತೋಗಿ ಶುರುವಾಯಿತು. ಅದು ನೋಡಿದಾಗ ಸಿಗರೇಟಿನ ಹೊಗೆ ವರ್ತುಲ ವರ್ತುಲ ಧೂಪ ಧೂಮ ಮಾಲೆ ಅಂತ ಇಷ್ಟು ಲೈನ್ಸ್ ಬಂತು. ಅಲ್ಲ, ಸಿಗರೇಟಿನ ಹೊಗೆ ವರ್ತುಲ ವರ್ತುಲ ಧೂಪ ಧೂಮ ಮಾಲೆ ವಿವಿಧ ರೂಪ ವಿಹ್ವಲ ವಿಲಾಪಗಳು ವಿಕೃತ ಚಿತ್ರಗಳು ಗಾಳಿಯಲೆಯ ಮೇಲೆ ಗಾಳಿಗೂ ನಸು ಹಗುರ ಹೊಗೆ ಅಂತೆ ಅನಾಯಾಸ ಏರುತ್ತಿದೆ ಹೊಗೆಯು ಹೀಗೆ ಹೀಗೆ ಸುರುಳಿ ಸುರುಳಿ ಹೊರ ಹೊರಳಿ ಯುರುಳಿ ಎಳೆ ಎಳೆಗಳಾಗಿ ಬಿಡಿ ಬಿಡಿಸಿ ಬೆಳ್ಳಿಗರೆ ಎರೆದು ಕೊರೆದ ಹಾಗೆ ಕೊರೆದು ಬಿಟ್ಟ ಹಾಗೆ ಹೀಗೆ ಇನ್ನೂ ಬಂದು ಅದು ಬರ್ಕೊಂಡು ಹೋಗ್ತಾ ಅದರಲ್ಲಿರುವಂಥ ಆ ಪ್ರತಿಮೆಗಳು ಅವುಗಳ ಸಾಂಗತ್ಯ ಮತ್ತು ಸಾರ್ಥಕ್ಯ ಇವುಗಳನ್ನ ಗಮನಲಿಟ್ಟುಕೊಂಡು ಪದ್ಯ ರಚನೆ ಮಾಡ್ತಾ ಹೋಗ್ತೇನೆ. ಈಗ ಮತ್ತೆ ನಿಮ್ಮ ಭೂಮಿಗೀತ ಮತ್ತು ವರ್ಧಮಾನ ಕವನಗಳಲ್ಲಿ ಆ ಎರಡು ಕವನ ಸಂಗ್ರಹಗಳಲ್ಲಿ ಇರುವಂಥ ಶ್ರೇಷ್ಠ ಕವನಗಳು, ಅವುಗಳ ಸಾವಯವ ಶಿಲ್ಪ ತುಂಬ ಬಿಗಿಯಾಗಿ ಎಲ್ಲೂ ಕೂಡ ಒಂದು ಶಬ್ದವೂ ಕೂಡ ಹೆಚ್ಚಾಗಬಾರ್ದು, ಮತ್ತು ಸಂಕೀರ್ಣ ಅನುಭವಗಳನ್ನು ಕೂಡ ಭಾವಾಭಿನವಿಯಿಂದ ಹೇಳಬೇಕು ಅನ್ನುತ್ತ ಬರೆದಂಥ ಶ್ರೇಷ್ಠ ಕವನಗಳು ಆ ಎರಡು ಸಂಗ್ರಹಗಳಿವೆ. ಕೂಪ್ಮಂಡೂಕಾಗಲಿ, ರಾಮನವಮಿ ದಿವಸ ಆಗಲಿ, ಭೂಮಿಗೀತ, ಹದ್ದು, ಪ್ರಾರ್ಥನೆ, ಇಂಥ ಪದ್ಯಗಳು. ಆ ನಂತರದ ಕಾವ್ಯದಲ್ಲಿ ಆ ಶಿಲ್ಪ ಸ್ವಲ್ಪ ಸರಳವಾಗ್ತಾ ಇದೆ. ಸ್ವಲ್ಪ ವಸ್ತು, ಮುಖ್ಯವಾಗಿ ನಿಮ್ಮ ವಸ್ತುಗಳು, ಒಂದು ಇತ್ತೀಚೆಗೆ ಸೃಷ್ಟಿಕ್ರಿಯೆ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ನಿಮ್ಮ ಕವನಗಳು ಬರ್ತಾ ಇವೆ. ಆ ಬಿಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ, ಸರಳ ಆಗ್ತಾ ಇದೆ, ಯಾಕೆ ಗೊತ್ತಿಲ್ಲ. ಅಂದರೆ ಬಹುಶಃ ಹಾಗೆ ಬಿಗಿಯಾಗಿ ಅಷ್ಟು ಬರೆದ್ಬಿಟ್ಟಾಯ್ತಲ್ಲ, ಇನ್ನೇನು ಮಾಡಬೇಕು? ಓದೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾನು ಆ ರೀತಿ ಬರೆಯ ಶುರು ಮಾಡಿದಾಗ ಹೆಚ್ಚು ಜನ ಓದ್ತಿರಲಿಲ್ಲ, ಈಗ ಕಾವ್ಯದ ಬಗ್ಗೆ ಆಸಕ್ತಿ ಉಳ್ಳವರು ಓದೋರು ಜಾಸ್ತಿ ಆಗಿದ್ದಾರೆ. ಇನ್ನೂ ಅಷ್ಟು ಜನಕ್ಕೆ ನನ್ನ ಕಾವ್ಯ ತಲುಪಬೇಕು ಅಂತ ಅನಿಸ್ತೋ ಏನೋ ಒಳಗಡೆ ಗೊತ್ತಿಲ್ಲ, ನಾನು ಸ್ವಲ್ಪ ಸರಳವಾಗಿ ಬರ್ತಾ ಇವೆ. ಅದು ತಪ್ಪು ಅಂತ ನನಗೆ ಅನಿಸೋದಿಲ್ಲ. ಅಲ್ಲ, ತಪ್ಪು ಅಲ್ಲ, ತಪ್ಪು ಅಲ್ಲ, ಆದರೆ ಆ ಒಂದು ಬಿಗಿ ಇತ್ತಲ್ಲ, ಆ ಬಿಗಿಯನ್ನು ಈಗ ಕೆಲಸ ಮಾಡೋದು ಸಾಧ್ಯ ಆಗೋದಿಲ್ಲ ಬಹುಶಃ. ಮತ್ತು ನಮ್ಮ ಜನದಲ್ಲಿ
ಈ ಕಾವ್ಯದ ಬಗ್ಗೆ ಹೆಚ್ಚು ಜನದಲ್ಲಿ ಉಂಟಾಗಿರುವ ಜಾಗೃತಿಯೂ ಅದಕ್ಕೆ ಕಾರಣ ಇರ್ಬೋದು ಅನಿಸುತ್ತೆ ಎಷ್ಟೋ ಸಲ. ಮತ್ತು ನನ್ನ ದೃಷ್ಟಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಂಧದಲ್ಲಿ ಕಾವ್ಯದ ರಚನೆ ಮಾಡ್ಕೊಂಬಂದು ಇನ್ನು ಮುಂದೆ ಈ ದೇಶದಲ್ಲಿ ಅತ್ಯಂತ ಶುದ್ಧವಾದ ದೇಶೀಯವಾದ ನಮ್ಮದೇ ಆದ ಪರಕೀಯವಾದ ಯಾವ ಸೋಂಕು ಇಲ್ಲದಂಥ ಸಾಹಿತ್ಯ ರಚನೆ ಆಗಬೇಕು ಅಂತ ಅನಿಸ್ತಾ ಇದೆ, ಕಾಣುತ್ತೆ ಒಳಗೆ. ಆದ್ದರಿಂದ ಅದಕ್ಕೆ ಬಹುಶಃ ಇದು ಸಿದ್ಧತೆ. ಈ ಸಿದ್ಧತೆಯಿಂದ ಅತ್ಯುತ್ತಮ ದಾಮಲ್ ಬರ್ತದಿಲ್ಲ ಗೊತ್ತಿಲ್ಲ, ಅಂತೂ ಇದು ಒಂದು ಸಿದ್ಧತೆಯ ಕವನಗಳು ಅಂತ ನನಗನಿಸ್ತದೆ. ಮತ್ತು ಇವತ್ತಿನ ಕನ್ನಡದ ಕಾವ್ಯ ಪರಿಸ್ಥಿತಿಯ ಬಗ್ಗೆ ಏನಾದರೂ ಹೇಳಕ್ಕೆ ನಿಮ್ಮ ಅಭಿಪ್ರಾಯ ಕೇಳೋದು ನಿಮ್ಗೆ ಇಷ್ಟ? ಕನ್ನಡ ಕಾವ್ಯ ಪರಿಸ್ಥಿತಿ ತುಂಬ ದುಃಖಕರವಾದ್ದರಿಂದ ಅದರ ಬಗ್ಗೆ ಹೆಚ್ಚು ಹೇಳದೇ ಇರೋದೇ ಒಳ್ಳೆಯದು ಅನಿಸುತ್ತೆ ನನಗೆ. ಯಾಕಂದರೆ ಇಡೀ ದೇಶದಲ್ಲಿ ಕ್ರಿಯೇಟಿವಿಟಿ ಯಾಕೋ ಬತ್ತಿ ಹೋಗ್ತಾ ಇದೆ. ನಮ್ಮ ಎಷ್ಟೋ ಸಮರ್ಥ ಕವಿಗಳು ಕೂಡ ಸುಲಭೋಪಾಯಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಏನು ಮಾಡಬೇಕು ಅಂತ ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ನಮ್ಮನ್ನು ಆಳುವವರು ಇವರಲ್ಲೆಲ್ಲ ಈ ಸಿನಿಮಾದಲ್ಲಿ ಬರುವಂಥ ಸಾಹಿತ್ಯ ಅಲ್ಲಿಯ ಸಂಗೀತ ಇದಕ್ಕೆ ಹೆಚ್ಚು ಮಹತ್ವ ಸಿಕ್ಕುವ ಕಾಣುವುದರಿಂದ ನಮ್ಮ ಸಮರ್ಥರಾದ ಕವಿಗಳು ಕೂಡ ಆ ರೀತಿಯಲ್ಲಿ ರಚನೆ ಮಾಡೋದಕ್ಕೆ ಕಿವಿಗೆ ಮುಟ್ಟುವ ಹಾಗೆ ಕಾವ್ಯ ರಚಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ಯಾವ ಲಕ್ಷಣವೂ ನಾನು ತಿಳಿಯಿರಿ, ಬಹುಶಃ ಇದು ಕಷ್ಟಪಟ್ಟು ಕೆಲಸ ಮಾಡೋದರಿಂದ ತಪ್ಪಿಸಿಕೊಳ್ಳುವ ಬುದ್ಧಿ ಅಂತ ಅನಿಸುತ್ತೆ. ಸರಳವಾಗಿ ಬರಿತಾ ಇದ್ದೀರಿ ಅಂತಂದ್ರಲ್ಲ, ಅದಕ್ಕೊಂದು ಉದಾಹರಣೆ ಇದೆ. ಸಂತೋಷವಾಗುತ್ತದೆ ಅಂತ, ಸಂತೋಷವಾಗುತ್ತದೆ ಚೆಲುವೆ ಬಳು ಬಳುಕಿ ಸಮೀಪಕ್ಕೆ ಬಂದು ಮಂದಹಾಸ ಸೂಸಿದರೆ ಕೊಂಚ ಬೆಚ್ಚಗಾಗಿ ಮನಸ್ಸು ರವಷ್ಟು ಕಂಪಿಸುತ್ತದೆ. ಕಾವೇರುವುದಿಲ್ಲ ಕಾದು ಕೆಂಪಾಗಿ ಕಾಯ ಕರೇಣು ಮತ್ತೇರಿ ಅಂಬಾರಿ ಸುಟ್ಟು ಅಂಕುಶ ಕೆಟ್ಟು ದಿಕ್ಕಾಪಾಲು ಗೀಳುವುದಿಲ್ಲ ಅಗ್ನಿಸ್ತಂಭವಾಗಿ ನಿಲ್ಲುವುದಿಲ್ಲ ಅಥವಾ ಕಿಶೋರ ಭೀರು ಹಿಮ್ಮೆಟ್ಟಿ ಮುಖೇಡಿ ಮೂಲೆಗೆ ಸೇರಿ ತಲೆ ತಗ್ಗಿ ನಿಲ್ಲುವುದಿಲ್ಲ. ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟ ಹಾಗೆ ಸಂಪೂರ್ಣ ಅರಳಿದ ಸುಸಂಪೂರ್ಣ ಗುಲಾಬಿ ಹೂವಿನ ಬಳಿಗೆ ನಿಂತು ಅದರ ಅಪೂರ್ವ ಪರಿಮಳಕ್ಕೆ ಸಮತಾ ಹೊಡೆದ ಹಾಗೆ ಎಲ್ಲಿಂದಲೋ ಬರುವ ಕೋಗಿಲೆಯ ಸುಸ್ವರದ ಸರಿಗಮದ ಆಲಾಪನಿಗೆ ಆಪ್ತವಾದಂತೆ ಪಶ್ಚಾತ್ತಾಪವಿಲ್ಲ. ಮಾಗುತ್ತಿರುವ ಕಾಯಲ್ಲಿ ಮಲಗಿದ ಬೇರಿಗೇಕೆ ನೆಲಕ್ಕಿಳಿದು ತಡಕಿ ಹುಡುಕುವ ಚಪಲ ಬೂದಿ ಪದರು ಪದರುಗಳ ಒಳತಳಕೆ ಎಲ್ಲೋ ಕಿಡಿ ಕುಳಿತ ಮುಗಿಯುವ ಕೆಂಡ ಮಂದಾಸನದ ಮೇಲೆ ನಮ್ಮ ಆದಿ ಅಮ್ಮಂದು ಅಪ್ಪಂದು ವಿಗ್ರಹವಿಟ್ಟ ಬೆಳ್ಳಿಯ ಕರಂಡ. ಹಲವು ಹೂಗಳ ಸುಗಂಧವ ತರುವ ಹರಿಕಾರ ಎಲೆ ಮಂದಾನಿಲನೆ ನಿನಗೆ ಸೌರಭ ಸಾರ ದೊರೆಕೊಳ್ಳಲಿಲ್ಲ. ಹಲವಾರು ನಕ್ಷತ್ರಗಳ ಸೆರೆ ಹಿಡಿದು ತಂದು ಕೂಡುವ ದೀಪ್ತ ಕಾಸಾರ ನಿನಗಿಲ್ಲ ನಿನಗಿಲ್ಲ ಬಾಳ ಬೆಳಗುವ ದೀಪ. ಹಲವು ಬಣ್ಣವ ತಳೆದು ಮೆರೆವ ಸಂಧ್ಯಾ ಬೇಗ ನಿನಗಿಲ್ಲ ನಿನಗಿಲ್ಲ ಬಣ್ಣ ಮೀಸಲು ಬಣ್ಣ. ಚಂದ್ರ ಸೂರ್ಯರ ನೆರವಿನಿಂದ ಬೆಳಗುವಳು ಈ ವಸುಂಧರೆಗೆ ಅದೆಂದು ಬಹುದೋ ಸ್ವಯಂ ದೀಪಕತಿ. ಅವರಿವರ ನುಡಿಗಳನ್ನು ಕದ್ದು ಮರುನುಡಿಗೊಡುವ ದೆಸೆಗಳೇ ನಿಮಗೆಂದುಬಹುದು ಮೀಸಲು ನಿನದ. ಅನ್ಯರು ಒರೆದುದನೆ ಬರೆದುದನೆ ನಾ ಬರೆ ಬರೆದು ಭಿನ್ನಗಾಗಿದೆ ಮನವು ಬಗೆಯ ಒಳಗನೇ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ ನನ್ನ ಬಾಳಿದೋ ನರಕ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನ
ಸಪ್ತ ಸಾಗರದಾಂಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಆಯಿತೆ ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಯಾವ